ಆತರ ನಮ್ಗೆ ಪರಿಸರದ ಬಗ್ಗೆ ಕಳಸೆ ಇತ್ತು, ಅದ್ರ ಅಂಕೆ ಸಂಖ್ಯೆಗಳು ಗೊತ್ತಿರ್ಲಿಲ್ಲ. ಇವತ್ ನಮ್ಗೆ ಉಸಿರಾಡುವಾಗ ಆಕ್ಸಿಜನ್ ತಗೊಳ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ ಅನ್ನೋದು ಗೊತ್ತಿದೆ. ಅದ್ರ ಎಷ್ಟು ತಗೊಳ್ತೀವಿ ಎಷ್ಟು ಬಿಡ್ತೀವಿ, ನಮ್ಗೆ ಗಿಡಾನೇ ಇದನ್ನ ಆಕ್ಸಿಜನ್ ಕೊಡೋದು, ಗಿಡಾನೇ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇಂಗಾಲದ ಡೈಆಕ್ಸೈಡ್ ಅನ್ನ ತಗೊಳೋರು ಯಾರು, ಅದು ಗಿಡಾನೇ ಕೊಡೋ ಆಕ್ಸಿಜನ್ ಕೊಡೋರು ಯಾರು, ಅದು ಮರನೇ, ಅದು ಗೊತ್ತಿದೆ. ಆದ್ರೆ ಎಷ್ಟು ಅಂತ ಸಂಖ್ಯೆ ಗೊತ್ತಿರ್ಲಿಲ್ಲ. ಆ ಸಂಖ್ಯೆಯನ್ನ ಗೊತ್ತಾದಾಗ ಈ ಅದಮ್ಯ ಚೇತನ ಒಂದು ಹೊಸ ಯೋಜನೆ ಪ್ರಾರಂಭ ಆಗಿದ್ದು ಹಸಿರು ಬೆಂಗಳೂರು 1:1 ಅಂತ. ಅಂದ್ರೆ ಒಬ್ಬರಿಗೆ ಎಷ್ಟು ಗಿಡಗಳು ಬೇಕಾಗ್ತದೆ, ಒಬ್ರು ಎಷ್ಟು ಆಕ್ಸಿಜನ್ ತಗೊಳ್ತಾರೆ ಅಂತ ಲೆಕ್ಕ ಹಾಕಿದ್ರೆ ಒಬ್ಬರಿಗೆ ವರ್ಷಕ್ಕೆ 700 kg ಆಕ್ಸಿಜನ್ ಬೇಕು, ಮತ್ತು ಒಂದು ಗಿಡ 100 kg ಆಕ್ಸಿಜನ್ ಕೊಡ್ತದೆ. ಅಂದ್ರೆ ಒಬ್ರಿಗೆ ಎಷ್ಟು ಗಿಡ ಬೇಕಾಗುತ್ತೆ, 7. ಒಬ್ರಿಗೆ 7 ಗಿಡ ಬರೀ ಉಸಿರಾಡೋದಕ್ಕೆ ಬೇಕು. ನನ್ನದನ್ನ ಎಲ್ಲ ಕಡೆ ಅನಂತಕುಮಾರ್ ಅವ್ರು ಬಹಳ ಹಾಸ್ಯವಾಗಿ ಹೇಳ್ತಾ ಇದ್ರು, ಉಸಿರಾಡೋದಕ್ಕೆ ಬೇಕು. ನಾವು ಪ್ರತಿ ಬೆರಳಿಗೆ ಒಂದೊಂದು ಪೇಪರ್ ನ್ಯಾಪ್ಕಿನ್ ಅನ್ನ ಒರೆಸಿ ಉಪಯೋಗಿಸಿ ಬಿಸಾಕ್ತೀವಲ್ಲ ಎಲ್ಲಾದ್ರೂ ಫಂಕ್ಷನ್ ಹೋದ್ರೆ. ಅದಕ್ಕಲ್ಲ ನಾವು ಬರೆಯೋ ಪೆನ್ನು ಪೇಪರ್ಗೆ ಅವಕ್ಕೆಲ್ಲ ಅಲ್ಲ, ಪೇಪರ್ ಇವತ್ತು ಗಿಡಗಳನ್ನ ಬಹಳಷ್ಟು ಸಂಗತಿಗಳನ್ನ ಮಾಡ್ತಾರೆ, ಅವು ಯಾವುದಕ್ಕೂ ಅಲ್ಲ. ಬರೀ ಉಸಿರಾಡೋದಕ್ಕೆ ನಮ್ಗೆ 7 ಜೀವಂತ ಮರಗಳು ಬೇಕು ವರ್ಷಕ್ಕೆ. ಇನ್ನು ಬೆಂಗಳೂರಿನಲ್ಲಿ ಎಷ್ಟಿದೆ, ಮೊದಲೇ ಎಷ್ಟಿತ್ತು, ಮೊದಲು ಬೆಂಗಳೂರು ಬಹಳ ತಂಪಾಗಿತ್ತು, ಈ ತರ ಹಿಂಗೆ ಸುಡು ಸುಡು ಸುಡ್ತಾ ಇದೆ, ಇಲ್ಲಿ ಹೊರಗಡೆ ಹೆಜ್ಜೆ ಇಡಕ್ಕಾಗಲ್ಲ. ಮೊದಲೇ ಎಷ್ಟಿತ್ತು ಅಂತಂದ್ರೆ ಈಗ 100 ವರ್ಷದ ಹಿಂದೆ ಬಿಡಿ, ಅವಾಗ ಯಾರಿಗೂ ಲೆಕ್ಕ ಸರಿ ಗೊತ್ತಿಲ್ಲ, ಹೀಗಾಗಿ 100 ವರ್ಷದ ಹಿಂದಿನ ಲೆಕ್ಕ ಗೊತ್ತಿಲ್ಲ. 100 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಸೇಬಿನ ತೋಟ ಇರ್ತಿತ್ತು ಅಂತ ಹೇಳ್ತಾರೆ. ಆದ್ರೆ 30 ವರ್ಷದ ಹಿಂದೆ ದೊಡ್ಡ, ನಾವು ಎಲ್ಲರೂ ಕೆಲವೊಬ್ರೆಲ್ಲ ಇಲ್ಲಿ 30 ವರ್ಷದ ಹಿಂದಿನ ಬೆಂಗಳೂರನ್ನ ನೋಡಿದೀವಿ. 30 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಅಂದ್ರೆ ಅವಾಗ ಜನಸಂಖ್ಯೆ 25 ಲಕ್ಷ ಇತ್ತು, ಮರಗಳು 25 ಲಕ್ಷ ಇತ್ತಂತೆ. ಅಂದ್ರೆ 1:1 ಇತ್ತು 30 ವರ್ಷದ ಹಿಂದೆ. ಅವಾಗ ಫ್ಯಾನ್ ಬೇಕಾಗ್ತಿರ್ಲಿಲ್ಲ, ನೀವು ಹಾಗೆ ನೆನಪಿಸ್ಕೊಂಡ್ರೆ ಅಥವಾ ನಿಮ್ಮ ಮನೇಲಿ ಹಿರಿಯರು ಕೇಳಿದ್ರೆ 30 ವರ್ಷದ ಹಿಂದೆ ಬೆಂಗಳೂರಿಗೆ ಫ್ಯಾನ್ ಬೇಕಾಗ್ತಿರ್ಲಿಲ್ಲ. ಇವತ್ತು ಬೆಂಗಳೂರಿಗೆ ಫ್ಯಾನ್ ಸಾಕಾಗಲ್ಲ, ಇವತ್ತು ಬೇಕು ಫ್ಯಾನ್ ತಿರುಗ್ತಿದೆ, ಒಂದು ಬಿಸಿಗಾಳಿನೇ ಕೊಡುತ್ತೆ ಅಂತ ಹೇಳ್ತಾ ಇರೋ ಸ್ಥಿತಿಗೆ ಬಂದಿದ್ದೀವಿ ನಾವು. ಇನ್ನು ಅವತ್ತು ಎಷ್ಟಿತ್ತು, 25 ಲಕ್ಷ ಗಿಡಗಳಿತ್ತು, ಇವತ್ತು ಎಷ್ಟು ಮರಗಳಿದೆ, ಇವತ್ತು ಎಷ್ಟು ಜನಸಂಖ್ಯೆ ಇದೆ, ನಾವು ಎಲ್ಲರ ಟಕ್ಕಂತ ಹೇಳ್ಬಿಡ್ತೀವಿ. ಇವತ್ತಿರೋ ಜನಸಂಖ್ಯೆ 1 ಕೋಟಿ ದಾಟಿದೆ, ಜನಸಂಖ್ಯೆ 1 ಕೋಟಿ ದಾಟಿದೆ. ಆದ್ರೆ ಅದರಲ್ಲಿ ದಿನ ಈ ಕೋವಿಡ್ ಹೇಳ್ತಾನೆ ಇರ್ತಾರೆ, ದಿನ ಒಬ್ಬೊಬ್ಬನಿಗೆ ಬಂದ ತಕ್ಷಣನೇ ನಮ್ಮ ಜನಸಂಖ್ಯೆ ಇಷ್ಟು % ಇವೆಲ್ಲ ನಾವು ದಿನ ನೋಡ್ತಾನೆ ಇದೀವಿ. ಬೆಂಗಳೂರಿನಲ್ಲಿ ಇವತ್ತು ಜನಸಂಖ್ಯೆ 1,25,00,000 ಹಿಂಗಿನ ಇದೆ. ಆದ್ರೆ ಮರಗಳ ಸಂಖ್ಯೆಯನ್ನ IAS ಅವರು ಕೌಂಟ್ ಮಾಡಿದ್ದಾರೆ, ಮರಗಳ ಸಂಖ್ಯೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಇರುವಂತಹ ಮರಗಳ ಸಂಖ್ಯೆ ಸುಮಾರು 15 ಲಕ್ಷ, 14 ಲಕ್ಷ 76,000 ಅಂತ 40 ವರ್ಷದಿಂದ ಕೊಟ್ಟಿದ್ದರು ಅವರು. ದೊಡ್ಡ ದೊಡ್ಡ ಮರಗಳು ಏನು 15 ಲಕ್ಷ ಆಗಿರ್ಬೋದು ಅಷ್ಟೇ, ಸ್ವಲ್ಪ ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ ಅಂತ ಅನ್ಕೊಂಡ್ರೆ 15 ಲಕ್ಷ ಆಗಿದ್ರು. 1 ಕೋಟಿ ಜನಸಂಖ್ಯೆಗೆ 15 ಲಕ್ಷ ಮರ ಅಂತಂದ್ರೆ ಒಬ್ರು 7 ಇರೋ ಬದಲಿಗೆ 7 ಜನರಿಗೆ ಒಂದು ಮರ ಇದೆ.